ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ನಾನು ಒಳ್ಳೆ ಕಂಟೆಂಟ್ ವೀಡಿಯೋಸ್ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಸೊ ಒಳ್ಳೆ ಕಂಟೆಂಟ್ಸ್ ಇದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವೀಡಿಯೋಲಿ ನಾನು ನಿಮ್ಮೆಲ್ಲರ ಜೊತೆ ನನ್ನ ರೀಸೆಂಟಾಗಿ ಎಂಗೇಜ್ಮೆಂಟ್ ಆಯಿತು. ಸೊ ಅದಕ್ಕೆ ನಾನು ಹೇಗೆ ಪ್ರಿಪೇರ್ ಮಾಡಿಕೊಂಡೆ, ಸೊ ಸಾರಿ ನನ್ನ ಆಕ್ಸೆಸರೀಸ್ ಹೇಗೆ ಪ್ರಿಪೇರ್ ಮಾಡಿಕೊಂಡೆ, ಅಂದರೆ ಬ್ಯಾಂಗಲ್ಸ್ ಎಲ್ಲ ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ನಾವು ಯಾವ ರೀತಿ ಬ್ಯಾಂಗಲ್ಸ್ ಅಥವಾ ನಾವು ಯಾವ ರೀತಿ ಬ್ಲೌಸ್ ಡಿಸೈನ್ಸ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಸೊ ಇದ್ರ ಮೇಲೆ ನನ್ನ ರೀತಿಯಾದ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ನಾನು ಹೇಗೆ ಪ್ರಿಪೇರ್ ಮಾಡಿಕೊಂಡೆ, ಸೊ ಬ್ಲೌಸಿಗೆ ಹೇಗೆ ಡಿಸೈನ್ ಮಾಡಿಸ್ದೆ, ಸೊ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಬೇರೆ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಮತ್ತು ವಿಡಿಯೋ ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅನ್ನೋ ಫೀಡ್ಬ್ಯಾಕ್ನೂ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಆ ಫೀಡ್ಬ್ಯಾಕ್ ತಗೊಳ್ತೀನಿ. ಸೊ ನನ್ನ ಫ್ಯೂಚರ್ ವಿಡಿಯೋಸಿಗೆ ಹೆಲ್ಪ್ ಆಗುತ್ತೆ. ಸೊ ಸೊ ನನ್ನ ಸಾರಿ ನಾನು ಏನೇನು ವೇರ್ ಮಾಡಿದ್ದೆ, ಸೊ ಯಾವ ಸಾರಿ ಎಲ್ಲಿ ತಗೊಂಡೆ, ಸೊ ಅದ್ರ ಬ್ಲೌಸ್ ಹೇಗೆ ವರ್ಕ್ ಮಾಡಿಸ್ದೆ, ಇದನ್ನೆಲ್ಲ ಇವಾಗ ತೋರಿಸ್ತೀನಿ. ಒಂದೊಂದಾಗಿ ನೋಡ್ಕೊಂಡು ಬರೋಣ, ಬನ್ನಿ. ಸೊ ನನ್ನ ಎಂಗೇಜ್ಮೆಂಟಲ್ಲಿ ನಾನು ಎರಡು ಸಾರೀಸ್ ಉಟ್ಟಿದ್ದೆ, ಸೊ ಎರಡು ಸಿಲ್ಕ್ ಸಾರೀಸ್. ಸೊ ಫಸ್ಟ್ ಸಾರಿ ಬಂದು ಈ ಮೆಹಂದಿ ಕಲರ್ ಬರುತ್ತೆ, ಮೆಹಂದಿ ಕಲರ್ ಬಂದು ಈ ಬ್ಲೂ ಬಾರ್ಡರ್ ಬರುತ್ತೆ. ಸೊ ಇವಾಗೆಲ್ಲ ಈ ಥರ ಗೋಲ್ಡನ್ ಬಾರ್ಡರ್ ತುಂಬ ಫ್ಯಾಷನಬಲ್ ಇದೆ. ಸೊ ಇದ್ರ ಮೇಲೇ ಇಲ್ಲಿ ಪ್ರಿಂಟ್ಸ್ ಥರ ಬಂದಿದೆ ಈ ಸಾರಿಯಲ್ಲಿ. ಸೊ ಫುಲ್ ಸಾರಿ ಪ್ಲೇನ್ ಇದೆ. ಸೊ ಇದು ಮಾರ್ನಿಂಗ್ ಫಂಕ್ಷನ್ ಆಗಿತ್ತು ನನ್ನ ಎಂಗೇಜ್ಮೆಂಟು. ಸೊ ಸ್ವಲ್ಪ ಲೈಟಾಗಿ ಲೈಟಾಗಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಸಾರಿ ಅಂತ ಅಂದ್ಕೊಂಡು ಈ ಸಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಫುಲ್ ಪ್ಲೇನ್ ಬರುತ್ತೆ ಇದು ಸಾರಿ. ಸೊ ಪ್ಲೇನ್ ಬಂತು. ಸೊ ಇಲ್ಲಿ ಸಿಂಪಲ್ ಆಗಿ ನಾನು ಟ್ಯಾಸಲ್ಸ್ ಹಾಕ್ಸ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನೇನು ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿಲ್ಲ. ಸೊ ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ದೀನಿ. ಸರ್ಗ್ ಈ ಥರ ಬರುತ್ತೆ. ಸೊ ಇದು ತುಂಬ ಲೈಟ್ ಕಲರ್ ಸಾರಿ ಆ್ಯಂಡ್ ಬಾರ್ಡರ್ ತುಂಬ ಕಾಂಟ್ರಾಸ್ಟ್ ಇದೆ. ಸೊ ನಿಮಗೆ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಲೈಟ್ ಕಲರ್ ಮೈದಾನ ಇದ್ದು ಬಾರ್ಡರ್ ಸ್ವಲ್ಪ ಡಾರ್ಕ್ ಇದ್ರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದ್ರದ್ದು ಬ್ಲೌಸೂ ಬ್ಲೂ ಕಲರಲ್ಲಿ ಬಂದಿತ್ತು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಲೌಸು ಈ ಥರ, ಸೊ ಈ ಥರ ಬಂದಿತ್ತು. ಸೊ ಇದಕ್ಕೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಸೊ ಹ್ಯಾಂಡ್ ವರ್ಕು ನೋಡಿ, ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಅದು ತೋರಿಸ್ತಿದ್ದೀನಿ ಎಲ್ಲಾನು. ಸೊ ಈ ಥರ ವರ್ಕ್ ಮಾಡಿಸಿದ್ದೆ. ಸೊ ನಮ್ಮ ಸಾರಿ ತುಂಬ ಸಿಂಪಲ್ ಆಗಿದೆ. ಸೊ ನಾನು ವರ್ಕ್ ಸ್ವಲ್ಪ ಜಾಸ್ತಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹೈಲೈಟ್ ಆಗುತ್ತೆ. ಸೊ ನಾನು ಗ್ರೀನಲ್ಲಿ ವರ್ಕ್ ಮಾಡಿಸಿದ್ದೀನಿ ನೋಡಿ, ನನ್ನ ಸಾರಿ ಯಾವ ಕಲರ್ ಇದೆ ಆ ಕಲರಲ್ಲಿ ವರ್ಕ್ ಮಾಡಿಸಿದ್ದೀನಿ, ಫುಲ್ ಹ್ಯಾಂಡ್ ವರ್ಕ್. ಸೊ ಇದು ಬ್ಯಾಕ್ ಸೈಡು ಈ ಥರ ರೌಂಡ್ ಬರುತ್ತೆ. ಸೊ ರೌಂಡು ಇನ್ನೊಂದು ಸ್ವಲ್ಪ ದೊಡ್ಡದಾಗಿರ್ಬೇಕಾಗಿತ್ತು, ಬಟ್ ವರ್ಕ್ ಮಾಡುವಾಗ ಅವರು ಚಿಕ್ಕದಾಗಿ ಮಾಡಿದ್ದಾರೆ, ಬಟ್ ಅದೂ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಬ್ಯಾಕ್ ಸೈಡ್ ಹಿಂಗೆ ಬರುತ್ತೆ ಫುಲ್ಲುನು. ಸೊ ಒಬ್ಬೊಬ್ರು ಈ ಥರ ಬ್ಲೌಸಸ್ ಇಷ್ಟ ಆಗಲ್ಲ, ಸೊ ಹಿಂದೆ ಫುಲ್ ಕವರ್ ಆಗುತ್ತೆ ಅಂತ. ಬಟ್ ನಮ್ಮ ಫಂಕ್ಷನ್ ಇದ್ದಾಗ ನಾವು ಜಡೆ ಎಲ್ಲ ಹಾಕೊಂಡಿರ್ತೀವಿ, ತುಂಬ ಡೀಪ್ ಎಲ್ಲ ಹೊಲಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಈ ಥರನೂ ಚೆನ್ನಾಗಿರುತ್ತೆ, ಬಟ್ ಆ ರೌಂಡ್ ಸ್ವಲ್ಪ ದೊಡ್ಡದಾಗಿ ಬರಬೇಕಾಗಿತ್ತು. ಸೊ ಈ ಥರ ಬರುತ್ತೆ ಬ್ಲೌಸ್ ಫುಲ್ಲು. ನಾನು ಬ್ಲೌಸ್ದು ಪಿಕ್ಚರನ್ನು ಹಾಕಿರ್ತೀನಿ. ಸೊ ನಾನು ಇದನ್ನು ಮೀನಾ ಬಜಾರಲ್ಲಿ ಸ್ಟಿಚ್ ಮಾಡಿಸ್ಕೊಂಡೆ. ಮೈಸೂರಲ್ಲಿರೋರಿಗೆ ಖಂಡಿತ ಗೊತ್ತಿರುತ್ತೆ ಮೀನಾ ಬಜಾರ್ ಎಲ್ಲಿದೆ ಅಂತ. ಸೊ ಅಲ್ಲಿ ತುಂಬ ಈ ವರ್ಕ್ ಹ್ಯಾಂಡ್ ವರ್ಕಿಗೆ ತುಂಬ ಫೇಮಸ್ ಆ ಜಾಗ. ಸೊ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ನೀವು ಕರೆಕ್ಟ್ ಮೆಷರ್ಮೆಂಟ್ ಎಲ್ಲ ನೀಟಾಗಿ ಕೊಟ್ಟು ಬಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಫ್ರಂಟೂ ಇಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ, ನನಗೆ ಫ್ರಂಟೂ ಈ ಥರ ವರ್ಕ್ ಬಂದಿತ್ತು. ಸಾರಿ ತುಂಬ ಸಿಂಪಲ್ ಆಗಿದೆ. ಸೊ ನನ್ನ ಬ್ಲೌಸ್ ತುಂಬ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸಾರಿ ತೋರಿಸ್ತೀನಿ ಇವಾಗ ನಿಮಗೆ. ನೆಕ್ಸ್ಟ್ ಸಾರಿ ಬಂದು ನಾನು ಎರಡೂ ಸಾರಿನೂ ಮೈಸೂರಲ್ಲಿರೋ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಅಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಮೈಸೂರಲ್ಲಿ ಸುದರ್ಶನ್ ಇದೆ, ಸೊ ಅಲ್ಲಿ ಸಾರೀಸ್ ಚೆನ್ನಾಗಿದೆ. ಸೊ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ, ಇಷ್ಟ ಆಗುತ್ತೆ. ಸಿಲ್ಕ್ ಸಾರೀಸ್ ಚೆನ್ನಾಗಿದೆ, ಬಟ್ ನಾವೇ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಸೆಕೆಂಡ್ ಸಾರಿ ಬಂದು ಇದು ಒಂಥರ ಆರೆಂಜ್ ಮತ್ತೆ ಪಿಂಕ್ ಶೇಡಲ್ಲಿ ಬರುತ್ತೆ ಸಾರಿ. ಸಾರಿ ಪೂರ್ತಿ ಈ ಥರ ತಿಲ್ಕ ಬಂದಿದೆ ಸಾರಿ ಪೂರ್ತಿ. ಸೊ ಎಲ್ಲೂ ಇದೇ ಥರ ಪ್ರಿಂಟ್ಸ್ ಇದೆ ಪೂರ್ತಿ ಸಾರಿನೂ. ಸೊ ಇದಕ್ಕೆ ನಾನು 3 ಕಲರ್ಸ್ ಕುಚ್ಚು ಕಟ್ಸ್ಕೊಂಡಿದ್ದೀನಿ.
ಸೊ ಟೂ ಕಲರ್ಸ್ ಕುಚ್ ಕಟ್ತಾರೆ, ಬಟ್ ಇದು ಸಾರಿ ತ್ರೀ ಕಲರ್ ಇದೆ ಆಕ್ಚುಲಿ, ಬಟ್ ನಿಮಗೆ ಕಾಣಿಸ್ತಿರಲ್ಲ, ಬಟ್ ತ್ರೀ ಕಲರ್ಸ್ ಇದೆ ಈ ಸಾರಿಯಲ್ಲಿ. ಸೊ ಒಂದು ಡಾರ್ಕ್ ಪಿಂಕ್, ಒಂದು ಗೋಲ್ಡನ್ ಅಲ್ಲಿ ಕಟ್ಸ್ಕೊಂಡಿದ್ದೀನಿ, ಇನ್ನೊಂದು ಲೈಟ್ ಪಿಂಕ್ ಈ ತರ ಕಟ್ಸ್ಕೊಂಡಿದ್ದೀನಿ. ಸಿಂಪಲ್ ಕುಚ್ ಕಟ್ಸ್ಕೊಂಡಿದ್ದೀನಿ. ಸೊ ಸೆರಗು ಫುಲ್ ಗೋಲ್ಡನ್ ಬರುತ್ತೆ, ಫುಲ್ ಗ್ರ್ಯಾಂಡ್ ಆಗಿದೆ ಇದು ಸಾರಿ, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಅಂಡ್ ತುಂಬಾ ಚೆನ್ನಾಗಿದೆ ಸಾರಿ, ಅಂಡ್ ಸಾಫ್ಟ್ 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 ಆಗೂ ಇದೆ, ನಿಮಗೆ ತುಂಬಾ ಭಾರಿ ಅನ್ಸಲ್ಲ. ಸೊ ಸಿಲ್ಕ್ ಸಾರೀಸ್ ಎಲ್ಲ ತುಂಬಾ ಭಾರಿ ತರ ಅನ್ಸುತ್ತೆ, ಬಟ್ ಇದು ತುಂಬಾ ಚೆನ್ನಾಗಿದೆ. ಹಾಗೆ ಪ್ರೈಸು ಕಾಸ್ಟ್ಲಿ ಇರುತ್ತೆ, ಬಟ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ನಿಮಗೆ ಏನು ಪ್ರೈಸ್, ನಾನು ಪ್ರೈಸ್ ಹೇಳ್ತಿಲ್ಲ. ಸೊ ಚೆನ್ನಾಗಿದೆ ಸಾರಿ. ಸೊ ಸುದರ್ಶನ್ ಅಲ್ಲಿ ಚೆಕ್ ಮಾಡಿ ಒಂದ್ಸಲ, ಏನಾದರೂ ಮದುವೆ ಶಾಪಿಂಗ್ ಅಥವಾ ಎಂಗೇಜ್ಮೆಂಟ್ ಶಾಪಿಂಗ್ ಮಾಡ್ತಾ ಇರೋರು ಅಂತ ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ಸೊ ಇದಕ್ಕೆ ನಾನು ಹೇಗೆ ಆಕ್ಸೆಸರೀಸ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತ, ಸೊ ಆಕ್ಸೆಸರೀಸ್ ಅಂದರೆ ನಾನು ಬರೀ ಬ್ಯಾಂಗಲ್ಸ್ ಮಾತ್ರ ತೋರಿಸ್ತಿದ್ದೀನಿ, ಬೇರೆ ಎಲ್ಲ ನಾನು ತೋರಿಸ್ತಿಲ್ಲ. ಸೊ ಬ್ಯಾಂಗಲ್ಸ್ ನಾನು ಹೇಗೆ ಸೆಲೆಕ್ಟ್ ಮಾಡಿಕೊಂಡೆ ಈ ಸಾರೀಸಿಗೆ ಅಂತ ನಿಮಗೆಲ್ಲ ಒಂದು ಐಡಿಯಾ ಕೊಡ್ತೀನಿ. ಸೊ ಮೈಸೂರಲ್ಲಿರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ, ಗೊತ್ತಿರೋರಿಗೂ ಒಂದು ಐಡಿಯಾ ಸಿಗುತ್ತೆ. ಸೊ ಈ ಥರ ಮಾಡ್ಬೋದು ಅಂತ. ಈಗ ತುಂಬ ಬ್ಯುಸಿ ಇದ್ದಾಗ ನಮಗೆ ತಲೆ ಓಡ್ತಿರಲ್ಲ, ಸೊ ಈ ಥರ ಯಾರು ಒಂದು ಐಡಿಯಾ ಕೊಟ್ಟಾಗ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಇವಾಗ ಬ್ಯಾಂಗಲ್ಸ್ ಹೇಗೆ ಸೆಲೆಕ್ಟ್ ಮಾಡಿಕೊಂಡೆ ಈ ಸಾರೀಸಿಗೆ ಅಂತ ನಿಮಗೇನೆ ತೋರಿಸ್ತೀನಿ, ಬನ್ನಿ. ಸಾರಿ, ಈ ಸಾರಿದು ನಾನು ಬ್ಲೌಸ್ ತೋರಿಸೋದೇ ನಿಮಗೆ ಮರೆತುಬಿಟ್ಟೆ. ಸೊ ಬ್ಲೌಸ್ ಹೇಗೆ ಡಿಸೈನ್ ಮಾಡಿಸಿದ್ದೀನಿ ಅಪ್ಪ ಅಂದರೆ, ಪಾಟ್ ನೆಕ್ ಥರ ಡಿಸೈನ್ ಮಾಡಿಸಿದ್ದೀನಿ. ಇದು ಸಾರಿ ತುಂಬ ಗ್ರ್ಯಾಂಡ್ ಆಗಿದೆ, ಆ್ಯಂಡ್ ಕಾಂಟ್ರಾಸ್ಟ್ ಇಲ್ಲ. ಸೊ ಇದಕ್ಕೆ ತುಂಬ ವರ್ಕ್ ಮಾಡಿಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ, ವರ್ಕ್ ಮಾಡಿಸಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಥರ ಇದು ಒಂಥರ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಸೊ ಈ ಥರ ಸಿಂಪಲ್ ಆಗಿ ವರ್ಕ್ ಮಾಡಿಸಿದ್ದೀನಿ ನೋಡಿ. ಇದು ಫುಲ್ ಫುಲ್ ಸ್ಟೋನ್ಸ್ದು, ಇಲ್ಲಿ ಜಾಸ್ತಿ ಥ್ರೆಡ್ ವರ್ಕ್ ಮಾಡಿಲ್ಲ, ಫುಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಸೊ ಇದನ್ನು ನಾನು ಸೇಮ್ ಫಸ್ಟ್ ಸಾರಿ ಎಲ್ಲಿ ವರ್ಕ್ ಮಾಡಿಸಿದ್ದೆ ಅಲ್ಲೇನೆ ಮಾಡಿಸ್ದೆ. ಸೊ ಬೇಕಂದ್ರೆ ನೀವು ಈ ಪಾಯಿಂಟಲ್ಲಿ ಕಟ್ ಮಾಡಿಸ್ಬಿದ್ರು ಟೈಯಿಂಗ್ ಇಡ್ಸ್ಕೊಳ್ಬೋದು, ಬಟ್ ನಾನು ಕಟ್ ಮಾಡಿಸಿಲ್ಲ, ಜಾಯಿನ್ ಆಗಲಿ ಅಂದ್ಬಿಟ್ಟು ಜಾಯಿನ್ ಮಾಡಿಸಿದ್ದೀನಿ. ಸೊ ಇಲ್ಲಿ ಟೂ ತ್ರೀ ಕಲರ್ಸ್ ಯೂಸ್ ಮಾಡಿ ನೋಡಿ, ನಾನು ಕುಚ್ಚಿಗೆ ಹೇಗೆ ಮಾಡಿಸಿದ್ದೀನಿ. ಸೊ ಇಲ್ಲೂ ಅದೇ ಥರ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಆ್ಯಂಡ್ ಇನ್ನೆಲ್ಲಾನು ಸ್ಟೋನ್ ವರ್ಕೇ ಬಂದಿದೆ ಈ ಸಾರಿಯಲ್ಲಿ ಪೂರ್ತಿ. ಸೊ ಬ್ಲೌಸಿಗೆ ಈ ಥರ ಬರುತ್ತೆ. ಸೊ ಸಿಂಪಲಾಗಿ ಒಂಥರ ನೀಟಾಗಿ ಕಾಣಿಸುತ್ತೆ, ಇದು ಹ್ಯಾಂಡ್ ವರ್ಕೇನೆ. ಸೊ ಮಷೀನ್ ವರ್ಕ್ ಮಾಡಿಸ್ಬಿಟ್ರೆ ನಮ್ಗೇನಪ್ಪ ಅಂದರೆ ಫುಲ್ ಇಷ್ಟಿಷ್ಟು ಅಗಲ ಫ್ಲವರ್ಸ್ ಆ ಥರ ಎಲ್ಲ ಮಾಡ್ತಾರೆ, ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ ಅಂತ ಈ ಥರ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀನಿ. ಪಾಟ್ ನೆಕ್ ಬರುತ್ತೆ. ಸೊ ಫ್ರಂಟು ವರ್ಕ್ ಮಾಡಿದ್ದಾರೆ, ಫ್ರಂಟ್ ಒನ್ ಸೈಡ್ ಮಾಡಿರ್ತಾರೆ ನಿಮಗೆಲ್ಲ ಗೊತ್ತಿರಂಗೆ. ಸೊ ಸಿಂಪಲಾಗಿ ಮಾಡಿದ್ದಾರೆ, ಸೊ ಜಾಸ್ತಿ ಏನಿಲ್ಲ. ಸೊ ಸಾರಿ ಗ್ರ್ಯಾಂಡ್ ಆಗಿದೆ, ಸೊ ಇದಕ್ಕೆ ಈ ಥರ ಸಿಂಪಲಾಗಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಹಿಂದೆ ತುಂಬ ಟೀಪ್ ಇಡ್ಸ್ಕೊಳ್ಬೇಡಿ, ನಿಮ್ಮದೇ ಫಂಕ್ಷನ್ ಆಗಿರೋದ್ರಿಂದ ಎಂಗೇಜ್ಮೆಂಟ್ ಅಥವಾ ಮದುವೆಲೆಲ್ಲ ಸ್ವಲ್ಪ ಕಮ್ಮಿ ಡೀಪೇ ಇದೆ, ತುಂಬ ಬ್ರಾಡ್ ಆಗಿ ಏನು ಕೊಟ್ಟಿಲ್ಲ. ಇದು ಕರೆಕ್ಟ್ ಆಗಿದೆ, ಇಷ್ಟು ಇಡ್ಸ್ಕೊಳ್ಬೋದು. ತುಂಬ ಡೀಪ್ ಇಡ್ಸ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಒಂದೊಂದು ಕಡೆ ನಮಗೆ ಗೊತ್ತಾಗೋದು ಇಲ್ಲ, ತುಂಬ ಆಕ್ವರ್ಡ್ ಆಗಿ ಕಾಣಿಸ್ಬಿಡುತ್ತೆ. ಸೊ ಡೀಸೆಂಟ್ ಆಗಿ ಸ್ಟಿಚ್ ಮಾಡಿಸ್ಕೊಳ್ಬೇಕಾಗುತ್ತೆ, ಸೊ ನಮ್ಮದೇ ಫಂಕ್ಷನ್ ಆಗಿರೋದ್ರಿಂದ ಅಂದ್ರೆ ಬೇರೆ ಟೈಮಲ್ಲಿ ನಾವು ನೋಡ್ಕೊಳ್ಬೋದು, ಇಲ್ಲಿ ನಮಗ್ ಟೈಮು ಇರಲ್ಲ ಏನು ಇರಲ್ಲ, ನಿಮ್ಮನ್ನ ನೀವು ನೋಡ್ಕೊಳಕ್ಕೂ ಅಷ್ಟು ಟೈಮ್ ಸಿಗಲ್ಲ. ಸೊ ಬೇಗ ಬೇಗ ರೆಡಿ ಆಗ್ಬೇಕಾಗಿರುತ್ತೆ, ಬೇಗ ಬೇಗ ಓಡಾಡ್ಬೇಕು. ಸೊ ಬೇರೆ ಕಸಿನ್ಸ್ ಮದ್ವೆ ಅಥವಾ ಫ್ರೆಂಡ್ಸ್ ಮದ್ವೆ ಅಂದಾಗ ನೀವು ಎಷ್ಟೇ ಡೀಪ್ ಇಟ್ಕೊಂಡು ನೀವು ನಿಮ್ಮನ್ನ ಮೇಂಟೈನ್ ಮಾಡ್ಕೊಳಕ್ಕೆ ಗೊತ್ತಾಗ್ತಿರುತ್ತೆ, ಬಟ್ ಅಲ್ಲಿ ನಿಮ್ಗೆ ಆ ಗಜಿ ಬಿಜಿಲಿ ಏನೂ ಗೊತ್ತಾಗಲ್ಲ. ಸೊ ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀಟಾಗಿ ಸ್ಟಿಚ್ ಮಾಡಿಸ್ಕೊಳ್ಳಿ, ಬ್ಲೌಸ್ ತುಂಬಾ ಇಂಪಾರ್ಟೆಂಟ್ ಎಂಗೇಜ್ಮೆಂಟ್ ಅಥವಾ ಮದ್ವೆಯಲ್ಲಿ ಅಂತ ಹೇಳ್ತೀನಿ. ಸೊ ನಂದೊಂದು ಚಿಕ್ಕ ಸಜೆಷನ್ ಅಷ್ಟೇ. ಸೊ ಇವಾಗ ಬ್ಯಾಂಗಲ್ಸ್ ಹೇಗ್ ಸೆಲೆಕ್ಟ್ ಮಾಡ್ಕೊಂಡೆ, ಹೇಗ್ ಸೆಟ್ ಮಾಡಿದೆ ಅಂತ. ಸೊ ಫಸ್ಟ್ ಸಾರಿ ಬಂದು ಟೂ ಕಲರ್ಸ್ ಇದೆ, ಸೊ ನೀವೆಲ್ಲ ನೋಡ್ದಂಗೆ. ಸೊ ಇದು ಟೂ ಕಲರ್ಸ್ ಇದೆ ಸಾರಿ. ಸೊ ಟೂ ಕಲರ್ಸ್ ಇದೆ ಅಂದ್ಬಿಟ್ಟು ನಾನು ಬ್ಯಾಂಗಲ್ಸ್ ಬರೀ ಈ ಬ್ಲೂ ಅಥವಾ ಇವಾಗ ಫುಲ್ ಪ್ಲೇನ್ ಇದೆ, ಬರೀ ಬ್ಲೂ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಳ್ತೀವಿ, ಬಟ್ ಚೆನ್ನಾಗಿ ಕಾಣಲ್ಲ. ಸೊ ಟೂ ಎರಡೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಅವಾಗ್ಲೇ ನಿಮಗೆ ಒಂದು ಲುಕ್ ಬರೋದು. ಸೊ ಕಾಂಟ್ರಾಸ್ಟ್ ಇದೆ, ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ನಾನು ಈ ಬ್ಯಾಂಗಲ್ ಥ್ರೆಡ್ ಬ್ಯಾಂಗಲ್ಸ್ ಯೂಸ್ ಮಾಡಿದ್ದೀನಿ, ಒಂದು ಥ್ರೆಡ್ ಟೈಪ್. ಮತ್ತೆ ನೀವು ಈ ಸಿಲ್ಕ್ ಸಾರೀಸಿಗೆಲ್ಲ ಸಿಕ್ಕಾಕೊಳ್ದೇ ಇರೋ ಥರ ಬ್ಯಾಂಗಲ್ಸ್ ತಗೊಳ್ಳಿ ಅಂತ ಹೇಳ್ತೀನಿ, ಯಾಕಂದ್ರೆ ನೀವು ತುಂಬಾ ಗಡಿಬಿಡಿಲಿ ಓಡಾಡ್ತಿರ್ತೀರ, ಸಿಕ್ಕಾಕೊಂಡಾಗ ನಿಮ್ ಸಾರಿ ಹಾಳಾಗುತ್ತೆ, ಅಲ್ಲಿಂದ ಬಂದಾಗ ನಿಮಗೆ ಬೇಜಾರಾಗುತ್ತೆ, ಅಯ್ಯೋ ಸಾರಿ ಹಾಳಾಯ್ತು ಬ್ಯಾಂಗಲಿಂದ ಅಂತ. ಸೊ ಬ್ಯಾಂಗಲ್ಸ್ ಎಲ್ಲ ಹುಷಾರಾಗಿ ತಗೊಳ್ಳಿ, ಆಮೇಲೆ ತುಂಬಾ ಚಮಕಿ ಚಮಕಿ ಇರೋದು ತಗೋಬೇಡಿ, ಅದೆಲ್ಲ ಉದುರುತ್ತಾ ಇರುತ್ತೆ, ಆಮೇಲೆ ಅದೆಲ್ಲ ಸಾರಿಗೆ ಅಂಟ್ಕೊಳ್ಳುತ್ತೆ.
ಅದೆಲ್ಲ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ಆಮೇಲೆ ನೀವು ನಿಮ್ ಫೇಸ್ ಏನಾದ್ರು ಮುಟ್ಕೊಂಡಾಗ ನಿಮ್ ಫೇಸಿಗೂ ಚಮಕಿ ಎಲ್ಲ ಅಂದ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಸೊ ಸೆಕೆಂಡು ಬ್ಲೂ ಕಲರಲ್ಲಿ ಈ ಥರ ತಗೊಂಡಿದ್ದೀನಿ. ಸೊ ಇದೆರಡರಲ್ಲೂ ಯಾವುದೇ ಚಮಕಿ ರೀತಿ ಯಾವುದು ಇಲ್ಲ, ಮತ್ತೆ ಎಲ್ಲೂ ಸಿಗಾಕೊಳ್ಳೋ ರೀತಿ ಯಾವುದು ಬ್ಯಾಂಗಲ್ಸ್ ಇಲ್ಲ. ಸೊ ಇದೆರಡು ತಗೊಂಡು ಸೊ ನಾನು ನಿಮಗೆ ಸೆಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಟೂ ಟೂ ಬ್ಯಾಂಗಲ್ಸ್ ಅದು, ಟೂ ಬ್ಯಾಂಗಲ್ಸ್ ಇದು ಹಾಕೊಳ್ತಿದ್ದೀನಿ. ನಿಮಗೆ ವೆರೈಟಿ ಆಫ್ ನಿಮಗೆ ಸೆಟ್ಟು ಮಾಡ್ಕೊಡ್ತಾರೆ. ಮೈಸೂರಿನಲ್ಲಿ ಎಲ್ಲಿದೆ ಅಂದರೆ ಶಿವರಾಮಪೇಟೆಯಲ್ಲಿ ಬ್ಯಾಂಗಲ್ಸೇ ಸೆಟ್ ಮಾಡ್ಕೊಡ್ತಾರೆ. ನೀವು ಸ್ಯಾರಿ ತೊಗೊಂಡೋಗಿ ಕೊಟ್ಬಿಟ್ರೆ ನೀಟಾಗಿ ಬ್ಯಾಂಗಲ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ತಾರೆ. ಈಗ ನಾನು ಸಿಂಪಲ್ ಆಗಿ ತೋರಿಸ್ತಿದ್ದೀನಿ ಅಷ್ಟೆ. ಸೊ ಈ ಥರ ಸೆಟ್ ಮಾಡಿಕೊಂಡೆ. ಲಾಸ್ಟಲ್ಲಿ ಗ್ರೀನ್ ಬ್ಯಾಂಗಲ್ಸ್ ಬರೋಂಗೆ. ಸೊ ಇದು 190. ಬ್ಯಾಂಗಲ್ಸ್ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸಲ್ಲೆಲ್ಲ ಅಂತ ನನ್ನ ಸಜೆಷನ್ ಅದು. ಆಮೇಲೆ ಈ ಥರ ಗೋಲ್ಡನ್ ಬ್ಯಾಂಗಲ್ಸ್ ತಗೊಂಡಿದ್ದೆ. ಸೊ ನೀವು ಗೋಲ್ಡ್ ಬ್ಯಾಂಗಲ್ಸ್ ಹಾಕ್ತೀರಾ ಅಂದ್ರೂ ಇದನ್ನ ಮಧ್ಯ ಮಧ್ಯೆ ಯೂಸ್ ಮಾಡಿ, ಇದು ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಸೊ ಈ ಥರ ಗೋಲ್ಡ್ ಬ್ಯಾಂಗಲ್ಸ್ ತುಂಬ ಫುಲ್ ಸ್ಟೋನ್ ವರ್ಕ್ ಇದೆ. ಸೊ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ನಿಮ್ಮದೇ ಫಂಕ್ಷನ್ ಆಗಿರೋದ್ರಿಂದ ಈ ಥರ ಸೆಟ್ ಮಾಡಿಸ್ಕೊಳ್ಳಿ. ಸೊ ಮಧ್ಯ ಮಧ್ಯ ಒಂದೊಂದು ಆ ಥರ ಬ್ಯಾಂಗಲ್ಸ್ ಇಟ್ಕೊಳ್ತಾ ಬರ್ತಿದ್ದೀನಿ. ಸೊ ನೋಡಿ ಈ ಥರ ಬರುತ್ತೆ. ಆ್ಯಂಡ್ ನೀವು ಆ ಕಡೆ ಈ ಕಡೆ ಎಡ್ಜಸ್ಟಿಗೆ ಗೋಲ್ಡನ್ ಬ್ಯಾಂಗಲ್ಸ್ ಹಾಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಳ್ಳೆ ಲುಕ್ ಕೊಡುತ್ತೆ ಇದು, ನೀವು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫೋಟೋಸ್ ಶೇರ್ ಮಾಡ್ತೀನಿ ಇದ್ರ ಜೊತೆ, ನನ್ನ ಬ್ಯಾಂಗಲ್ಸ್ ಎಲ್ಲ ಒಂದು ಸ್ವಲ್ಪ ಹೈಲೈಟ್ ಮಾಡಿ. ಸೊ ಚೆನ್ನಾಗಿತ್ತಾ ಇಲ್ವಾ ಅಂತ ನೀವೇ ಹೇಳಿ. ಸೊ ಇದು ಫಸ್ಟ್ ಸಾರಿಗೆ ಬ್ಯಾಂಗಲ್ಸ್ ಈ ಥರ ಸೆಟ್ ಮಾಡಿಕೊಂಡೆ. ಸೊ ಸೆಕೆಂಡ್ ಸಾರಿದು ಬ್ಯಾಂಗಲ್ಸ್ನ ತೋರಿಸ್ತೀನಿ ಇವಾಗ. ಸೊ ನನ್ನ ಸೆಕೆಂಡ್ ಸಾರಿ ಬಂದು ಇದು. ಸೊ ನಾನು ಹೇಳ್ದೆ ಇದು ಡಬಲ್ ಶೇಡ್ ಇದೆ ಅಂತ. ನೀವು ಬೇಕಂದ್ರೆ ಬರೀ ಪಿಂಕ್ ಬ್ಯಾಂಗಲ್ಸ್ ಹಾಕೊಳ್ಬೋದು, ನನಗೇನು ಅದು ಅಷ್ಟು ಸರಿ ಅಂತ ಅನ್ಸಲ್ಲ. ಯಾಕಂದ್ರೆ ನಾವು ಬ್ಯಾಂಗಲ್ಸ್ ಯಾವಾಗ್ಲೂ ಎರಡು ಕಲರ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದ್ರೆ ಇದ್ರಲ್ಲಿ ಗೋಲ್ಡನ್ ಬಂದಿದೆ ನೋಡಿ. ನಿಮ್ ಸಾರಿ ಬರೀ ಪಿಂಕ್ ಇದೆ ಅಂತ ನಿಮ್ಗೆ ಅನ್ಸ್ಬಿಟ್ರೆ, ಬರೀ ಪಿಂಕ್ ಅಂಡ್ ಗೋಲ್ಡನ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಬರೀ ಒಂದೇ ಕಲರ್ ಬ್ಯಾಂಗಲ್ಸ್ ಹಾಕೊಂಡಾಗ ಅದು ಅಷ್ಟು ಚೆನ್ನಾಗಿ ಅನ್ಸಲ್ಲ. ಸೊ ನಿಮ್ಗೆ ಹಾಕೊಂಡಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಟೂ ಕಲರ್ಸ್ ಯೂಸ್ ಮಾಡಿ ಯಾವಾಗ್ಲೂ ಬ್ಯಾಂಗಲ್ಸ್ ಅಲ್ಲಿ ಅವಾಗ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಈ ತರ ಆರೆಂಜ್ ಬ್ಯಾಂಗಲ್ಸ್ ಯೂಸ್ ಮಾಡಿದ್ದೀನಿ ನೋಡಿ, ಆರೆಂಜ್ ಇದು. ಸೊ ಪಿಂಕ್ ತರ ಕಾಣಿಸ್ತಿದೆ ನನ್ನ ಸಾರಿ, ಆ ತರ ಅದು ಒಂಥರ ಆರೆಂಜಿಶ್ ಪಿಂಕ್ ತರ ಇದೆ. ಸೊ ಆ ಕಲರ್ ಯೂಸ್ ಮಾಡಿದ್ದೀನಿ ಅಂಡ್ ಕಂಪ್ಲೀಟ್ ಪಿಂಕ್ ಈ ಕಲರು ಯೂಸ್ ಮಾಡಿದ್ದೀನಿ. ಸೊ ಇದೆರಡೂ ಮಿಕ್ಸ್ ಮಾಡಿ ಹಾಕೊಂಡಾಗ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಯಾಂಗಲ್ಸ್ ಮಾತ್ರ ಜಾಸ್ತಿ ಹಾಕೊಳ್ಳಿ, ಜಾಸ್ತಿ ಹಾಕೊಂಡಷ್ಟು ನಿಮಗೆ ಲುಕ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ನೋಡಿ ಇದು ಸೇಮ್ ಅದೇ ಥರ ಟೂ ಟೂ ಬೇಕಾದರೂ ನೀವು ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೆ ಆ ಥರ ಸೆಟ್ ಮಾಡ್ಕೊಳ್ಬೋದು. ನಾನು ಈ ಥರ ಟೂ ಟೂ ನಿಮಗೆ ತೋರಿಸ್ತೀನಿ ಸೆಟ್ ಮಾಡಿ. ಕಂಪ್ಲೀಟ್ ಲುಕ್ಕು ಚೆನ್ನಾಗಿ ಕಾಣಿಸ್ಬೇಕು, ನಿಮ್ಮದು ಏಮ್ ಏನು ಅಂದರೆ ಲುಕ್ ಚೆನ್ನಾಗಿ ಕಾಣಿಸ್ಬೇಕು. ನಾನು ಆರೆಂಜ್ ಔಟ್ಸೈಡ್ ಬಂದು ಪಿಂಕ್ ಈ ಥರ, ಇದಕ್ಕೂ ನಾನು ಈ ಥರ ಗೋಲ್ಡನ್ ಬ್ಯಾಂಗಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಾಪರ್ ಕಲರ್ ಸಿಗತ್ತೆ, ಸಿಲ್ವರ್ ಸಿಗತ್ತೆ ಆ್ಯಂಡ್ ಗೋಲ್ಡನ್ ಸಿಗುತ್ತೆ. ಆ್ಯಂಡ್ ಇದೇ ಥರ ಸ್ಟೋನ್ಸ್ ಬಂದಿರೋದು ನಿಮಗೆ ಆರೆಂಜ್ ಅಲ್ಲೂ ಸಿಗುತ್ತೆ. ಈ ಥರ ಆರೆಂಜ್ ಬ್ಯಾಂಗಲ್ಸ್ ಇರುತ್ತಲ್ಲ ಅದೇನೆ ಈ ಮೆಟಲ್ ಬ್ಯಾಂಗಲ್ಸ್ ಅಲ್ಲೂ ಆರೆಂಜ್ ಸ್ಟೋನ್ಸ್ ಹಾಕಿ ಇದು ಮಾಡಿರ್ತಾರೆ, ಆ ಥರನೂ ಸಿಗುತ್ತೆ, ಅದು ಹಾಕೊಳ್ಬೋದು. ಬಟ್ ನನಗೆ ಈ ಗೋಲ್ಡನ್ ಕಲರ್ ತುಂಬ ಇಷ್ಟ ಆಯಿತು, ಸೊ ಒಂಥರ ಎಲಿಗೆಂಟ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನು ತಗೊಂಡೆ. ಸೊ ಅದೇ ಕಲರ್ ಸ್ಟೋನ್ ಬ್ಯಾಂಗಲ್ಸ್ ತೊಗೊಂಡ್ಬಿಟ್ರೆ ಅದಷ್ಟು ಸರಿ ಅಂತ ಅನಿಸಿಲ್ಲ ನನಗೆ, ಅಲ್ಲಿ ಸೆಟ್ ಮಾಡಿ ತೋರಿಸ್ಕೊಂಡೆ. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಇದನ್ನ ಈ ಥರ ಸೆಟ್ ಮಾಡಿಕೊಂಡೆ ನೋಡಿ. ಲಾಸ್ಟಿಗೂ ಗೋಲ್ಡನ್ ಬ್ಯಾಂಗಲ್ಸ್ ಹಾಕಿ, ಈ ಸ್ಟೋನ್ ಬ್ಯಾಂಗಲ್ಸ್ ಹಾಕಿದ್ದೀನಿ. ಬೇಕಂದ್ರೆ ಅದ್ರ ಪಕ್ಕ ನೀವು ಗೋಲ್ಡ್ ಬ್ಯಾಂಗಲ್ಸ್ ಹಾಕೊಳ್ಬೋದು. ಜಸ್ಟ್ ನಿಮಗೆ ಸೆಟ್ ಮಾಡಿ ತೋರ್ಸೋಕ್ಕೆ, ಬೇಕಂದ್ರೆ ನೀವು ಗೋಲ್ಡ್ ಬ್ಯಾಂಗಲ್ಸ್ ಹಾಕೊಳ್ತಿಲ್ಲ ಅಥವಾ ಬೇರೆ ಯಾವುದು ಬ್ಯಾಂಗಲ್ಸ್ ಯೂಸ್ ಮಾಡ್ತಿಲ್ಲ ಅಂದಾಗ ಈ ಥರ ಸೆಟ್ ಮಾಡ್ಕೊಳ್ಬೋದು ಅಂತ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಸೊ ಈ ಬ್ಯಾಂಗಲ್ಸ್ ಎಲ್ಲ ನಾನು ಎಲ್ಲಿ ತಗೊಂಡೆ ಅಂದರೆ, ಸೊ ಶಿವರಾಮಪೇಟೆ ಮೇನ್ ರೋಡಲ್ಲೇ ನಿಮಗೆ ಫ್ಯಾನ್ಸಿ ಸ್ಟೋರ್ಗಳು ತುಂಬ ಇದ್ದಾವೆ, ಜ್ಯುವೆಲ್ರಿ ಕಲೆಕ್ಷನ್ ಆ್ಯಂಡ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಸಿಟಿ ಮಾರ್ಕೆಟ್ ಮನಾಸ್ ಮಾರ್ಕೆಟ್ ಪಕ್ಕದಲ್ಲೇ ಒಂದು ಶೀ ಕ್ರಿಯೇಷನ್ಸ್ ಅಂತ ಒಂದು ಶಾಪ್ ಇದೆ, ಬ್ಯಾಂಗಲ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಾಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಬಟ್ ಚೆನ್ನಾಗಿರುತ್ತೆ, ನೀವು ನಿಮ್ಮದೇ ಫಂಕ್ಷನ್ ಆಗಿರೋದನ್ನ ಚೆನ್ನಾಗಿ ರೆಡಿ ಆಗೋಕ್ಕೆ ತಗೊಳ್ಬೋದು.
ಚೆನ್ನಾಗ್ ಅನ್ಸುತ್ತೆ ನಿಮಗೆ. ಬ್ಯಾಂಗಲ್ಸ್ ಜಾಸ್ತಿ ಹಾಕೊಂಡಷ್ಟು ನಿಮ್ಗೆ ಚೆನ್ನಾಗ್ ಕಾಣಿಸ್ತೀರಾ. ಅಂಡ್ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು, ನಿಮ್ಗೆ ತುಂಬಾ ವೆರೈಟಿ ಆಫ್ ಬ್ಯಾಂಗಲ್ಸ್ ಇದೆ ಅಂಡ್ ನಿಮ್ಗೆ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಅಲ್ಲಿ ಸಿಗತ್ತೆ. ಅಂಡ್ ಎಲ್ಲಾ ತರ ಮೇಕಪ್ ಪ್ರಾಡಕ್ಟ್ಸ್ ಅನ್ನಕ್ಕಿಂತ ನಿಮ್ಗೆ ಆಕ್ಸೆಸರೀಸ್ ತುಂಬಾ ಚೆನ್ನಾಗಿದೆ ಅಲ್ಲಿ. ನನಗೆ ತುಂಬಾ ಇಷ್ಟ ಆಯ್ತು. ಒಂದ್ಸಲ ನಾನು ಹೋದಾಗ ಅದ್ರ ಆ ಶಾಪ್ ಮೇಲೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಹೇಗಿದೆ, ಏನೆಲ್ಲ ಸಿಗತ್ತೆ ಅಲ್ಲಿ ಅಂತ. ಸೊ ಇದು ಬ್ಯಾಂಗ್ಳೂರಲ್ಲೆಲ್ಲ ತುಂಬಾ ಶಾಪ್ಸ್ ಇರುತ್ತೆ, ಬಟ್ ಮೈಸೂರಿನಲ್ಲಿ ನನಗೆ ಈ ಶಾಪ್ ಇಷ್ಟ ಆಯ್ತು. ಮತ್ತೆ ಇನ್ನೊಂದು ಶಾಪ್ ಇದೆ ಶಿವರಾಮಪೇಟೆಲಿ, ನಮ್ಮ ಅಂಗಡಿ ಅಂತ, ಅದ್ರಲ್ಲೂ ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿರತ್ತೆ. ಅಂಡ್ ನನಗೆ ನಾನು ಎರಡೂ ಬ್ಯಾಂಗಲ್ಸ್ನು ಆ ಶಿ ಕ್ರಿಯೇಷನ್ಸ್ ಅಲ್ಲೇ ತಗೊಂಡೆ. ಒಂದ್ಸಲ ಸಾರಿನು ತಗೊಂಡೋಗಿ, ನೀವು ಏನಾದ್ರೂ ಆ ಶಾಪಿಗೆ ಹೋಗ್ತಿದ್ರೆ ಅವರೇ ಸೆಟ್ ಮಾಡಿ ಕೊಡ್ತಾರೆ. ಬಟ್ ಅವ್ರು ಸೆಟ್ ಮಾಡ್ಕೊಡೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಲ್ಲೇನೆ ನೀವು ಡಿಫ್ರೆಂಟ್ ಆಗಿ ಬೇರೆ ಯಾವ ಬ್ಯಾಂಗಲ್ಸ್ ಬೇಕು ಅಂತ ಹೇಳ್ಬಿಟ್ಟು ಸೆಟ್ ಮಾಡಿಸ್ಕೊಳ್ಬಹುದು. ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ತೋರಿಸ್ತಾರೆ ನಿಮ್ಗೆ ಬ್ಯಾಂಗಲ್ಸ್, ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನನ್ನ ಆಕ್ಸೆಸರೀಸ್ ಫಾರ್ ನನ್ ಎಂಗೇಜ್ಮೆಂಟ್, ನಾನು ಅಲ್ಲಿ ಶಿ ಕ್ರಿಯೇಷನ್ಸ್ ಅಲ್ಲಿ ತಗೊಂಡೆ ಬ್ಯಾಂಗಲ್ಸ್ ಎಲ್ಲಾನು. ಅಂಡ್ ಸಾರಿ, ಬ್ಲೌಸ್ ಡಿಸೈನ್ಸ್ ಎಲ್ಲ ಮನ್ನಾಸ್ ಮೀನಾ ಬಜಾರ್ ಅಲ್ಲಿ ಮಾಡಿಸ್ದೆ. ಸೊ ಇದಿಷ್ಟು ನನ್ ಎಂಗೇಜ್ಮೆಂಟ್ ಪರ್ಸನಲ್ ಆಗಿ ನಿಮ್ ಮೈಸೂರಿಗೆ. ಸೊ ಈ ತರ ಅದಕ್ಕೆ ನೀವು ಅಟ್ಯಾಚ್ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಎಲ್ಲಾದ್ರೂ ಬೇರೆ ಕಡೆಗೆ ಆ ಸಾರಿ ವೇರ್ ಮಾಡಿದಾಗ ಇದನ್ನ ಹಾಕೊಂಡು ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಲುಕ್ ಹೇಗ್ ಕಾಣಿಸುತ್ತೆ. ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ಬೆಲ್ಟ್ ಎಲ್ಲಾನು. ಸೊ ಅದಕ್ಕೆ ಸ್ಟಿಚ್ ಮಾಡಿಸಿ ಇಟ್ಕೊಂಡ್ ಬಿಟ್ಟಿದ್ದೀನಿ. ಸೊ ನನಗ್ ಬೇಕಂದ್ರೆ ಹಾಕೊಳ್ಬಹುದು, ಬೇಡ ಅಂದ್ರೆ ಬೇಡ. ಸೊ ನಮಗ್ ಬೇಕು ಅನ್ನಿಸ್ದಾಗ ಸ್ಟಿಚ್ ಮಾಡಿಸ್ಕೊಳಕ್ಕೆ ನಮಗೆ ಆಗಲ್ಲ. ಸೊ ಅದಕ್ಕೆ ಮುಂಚೆನೆ ನಾವು ರೆಡಿ ಮಾಡ್ಕೊಳ್ವಾಗ್ಲೇನೆ ಈ ತರ ಸ್ಟಿಚ್ ಮಾಡಿಸಿ ಇಟ್ಕೊಳ್ಬಿಡಿ ಅಂತ ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಸೊ ಓಕೆ, ಸೂಪರ್ ಆಗಿದ್ರೆ. ಸೊ ಅವ್ರಿಗೆ ಹೆಲ್ಪ್ ಆಗತ್ತೆ, ಮೈಸೂರಲ್ಲಿ ಅಳುಬ್ರಿದ್ರು ನಿಮಗೊಂದು ಐಡಿಯಾ ಸಿಗ್ಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಬೇರೆ ಯಾವ ತರ ವಿಡಿಯೋಸ್ ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.